ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಉನ್ನತ ಮಟ್ಟದ ಗುರಿಯನ್ನು ಇಟ್ಟುಕೊಳ್ಳಿ ಎಂಬ ಸಲಹೆ ನೀಡಿದ ವಿ ಮೋಹನ್ ಕೃಷ್ಣ. ಕೆಜಿಎಫ್ ನಗರದ ಎಲ್ಲ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆರ್ಕೆ ಫೌಂಡೇಶನ್ ವತಿಯಿಂದ ಉಚಿತ ಪುಸ್ತಕ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮೋಹನ್ ಕೃಷ್ಣ ಅವರನ್ನು ವಿದ್ಯಾರ್ಥಿಗಳು ತುಂಬಾ ಸಂತೋಷದಿಂದ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು, ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಗಳಾದ ವಿ ಮೋಹನ್ ಕೃಷ್ಣ, ಸಿಆರ್ಪಿ ಲಕ್ಷ್ಮಣ್, ಸಿಆರ್ಪಿ ಹೇಮಾ ಈಶ್ವರ್, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ರವಿರೆಡ್ಡಿ, ಮುಖಂಡರಾದ ಕೃಷ್ಣಪ್ಪ, ಗಂಗಿರೆಡ್ಡಿ, ತೇಜು, ನಂದೀಶ್ ಬಾಬು, ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಮುಖಂಡರು ಭಾಗವಹಿಸಿದ್ದರು. ವರದಿ ಹರಿಚಿನ್ನು. ಪ್ರಗತಿಪರ ಸಮಾಜಕ್ಕಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ರಕ್ಷಿತ. ಮತ್ತೆ ಖಾಸಗಿ ಶಾಲೆಯವರಿಗೆ ಸಿಗ್ಬೇಕಾಗಿರೋದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ ಅಂತ ಕರೆಕ್ಟ್ ಅಲ್ವಾ? ಬಟ್ ನಾನು ಹೇಳ್ತೀನಿ, ಮಕ್ಕಳ ಅವ್ರು ಸಿಗೋದು ನಿಮ್ಗೆ ಒಂದು ಸಿಗ್ತಾ ಇದೆ. ಯಾವ್ದಂತ ಗೊತ್ತಾ? ಅದು ನಾನು ಹೇಳ್ಬಿಡ್ಲ. ಸರ್ಕಾರಿ ಶಾಲೆಯಲ್ಲಿರುವಂತಹ ನಮ್ಮ ಶಿಕ್ಷಕರು, ಖಾಸಗಿ ಶಾಲೆಯಲ್ಲಿರುವಂತಹ ನಮ್ಮ ಶಿಕ್ಷಕರು ಬಹಳ ವ್ಯತ್ಯಾಸ ಇದೆ. ಅಲ್ಲಿರೋ ಶಿಕ್ಷಕರು ನಿಮ್ಗೆ ಸಿಗೋದು ಬೇಡ ಅಥವಾ ಬೇಡವು ಬೇಡ. ಯಾಕೆ ಅಂತಂದ್ರೆ ಅವರು ಮೈಂಡ್ ಸೆಟ್ಟೇ ಬೇರೆ. ಇಲ್ಲಿ ಕೂತಿದ್ರಲ್ಲ ಈ ತಾಯಿಂದ್ರು, ನಿಮ್ಮ ತಾಯಿಂದ್ರು, ನನ್ನ ತಾಯಿಂದ್ರು ಏನ್ ಹೇಳಿದ್ದಲ್ಲ, ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಬೇಕನ್ನೋ ಒಂದು ಸಂಕಲ್ಪವನ್ನು ಕೊಟ್ಟು ಮಾಡಿ ಕುತ್ಕೊಂಡ್ರೆ ಅಂತ ತಾಯಿಗೆ ಕೊಟ್ರು. ಅಲ್ಲಿರೋ ನನ್ನ ಮಗು ಹೇಳ್ತಾ ಇತ್ತು, ನಾನು ಚಾಕ್ಲೇಟ್ ಕೊಡಲ್ಲ ಅಂತ. ನೀವು ಖಾಸಗಿ ಶಾಲೆಗೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಪಾಠ ಆಯ್ತು, ನನ್ ಮುಗೀತು, ರಿಸಲ್ಟ್ ಬೇಕು ಅಂತಾರೆ. ಬಟ್ ಇಲ್ಲಿರೋ ತಾಯಿಂದ್ರು ನಿಮ್ಮನ್ನ, ನನ್ನ ಮಕ್ಕಳಿಗೆ ಚಾಕ್ಲೇಟ್ ಬೇಕು ಅಂತಾರೆ, ನನ್ನ ಮಕ್ಕಳಿಗೆ ಪುಸ್ತಕ ಬೇಕು ಅಂತಾರೆ. ನೋಡಿ ಎಷ್ಟು ಸುಂದರವಾದ ಡೆಸ್ಕ್ ಹಾಕ್ಸಾರೆ. ಎಲ್ಲ ತನ್ನ ಒಡ ಹುಟ್ಟಿದ ಮಕ್ಕಳಿಗೆ ಯಾವ ರೀತಿ ಬೇಕನ್ನೋದನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಗೊತ್ತಿಲ್ಲ. ನೋಡಿ ಮೇಡಮ್ ಅವ್ರು ಹೇಳ್ತಿದ್ರು, ಕೆಳಗೆ ಕುತ್ಕೊಂಡ್ರೆ ಅಪ್ಪ ಅಮ್ಮಗೆ ನಿನ್ ಶಾಲೆಗೆ ಹೋದ್ರೆ ಸಾಕು, ನಿನ್ ತಲೆನೋವು ತಪ್ಸ್ಕೊಂಡ್ರೆ ಸಾಕು ಅಂತಾರೆ. ನಿಮ್ಮ ತಲೆನೋವು ಜೊತೆಗೆ, ನಿಮ್ಮ ಜವಾಬ್ದಾರಿ ಜೊತೆಗೆ, ನಿಮ್ಮ ಶಿಕ್ಷಣದ ಜವಾಬ್ದಾರಿ ಜೊತೆಗೆ, ನಿಮ್ಮ ಒಂದು ಹೆಲ್ತಿನ ಕಾಳಜಿ ಕೂಡ ಮೇಡಮ್ ಅಂತ ಹೇಳ್ತಿದ್ರು. ಸೊ ನಿಮ್ಗೂ ಅವರಿಗಿರೋ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಶಿಕ್ಷಕರು ರಿಸಲ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಇಲ್ಲಿರುವಂತ ಶಿಕ್ಷಕರು ತಮ್ಮ ಪ್ರತಿಯೊಂದು ಹಂತದ ವಿಚಾರವಾಗಿ ಅವರು ನಿಮ್ಮನ್ನ ಕೂರಿಸ್ತಾರೆ. ಹೌದಲ್ವಾ? ಈಗ ನೀವು ಧನ್ಯವಾದ ಚಪ್ಪಾಳೆಗಳು ಮೇಡಮ್ ಅವ್ರು ಹೊಡಿಬೇಕು. ಹೊಡಿತೀರಾ? ಹೊಡಿರಿ. ಎಲ್ಲ ಕಡೆನು ಆ ತಾಯಂದ್ರು ಪಡ್ತಾ ಇರುವಂತ ಒಂದು ಅದು ಕಷ್ಟ ಅಂತಂದ್ರೆ ಹೇಳಲ್ಲ, ಜವಾಬ್ದಾರಿ ಅಂತ ಹೇಳಬೇಕಾಗುತ್ತೆ. ಅಪ್ಪ ಅಮ್ಮ ಜವಾಬ್ದಾರಿ, ಅಣ್ಣನ ಜವಾಬ್ದಾರಿ, ಅಕ್ಕ ಜವಾಬ್ದಾರಿ ಎಲ್ಲ ತಗೊಂಡಿದ್ದೀರಾ. ಈ 200 ಶಾಲೆ ಪೈಕಿ ನಾನು ನೋಡಿದಂಥದ್ದು ಒಂದೇ. ಎಲ್ಲೋ ಕಡೆ ಒಂದ್ ಕಡೆ ಸಮಸ್ಯೆಗಳು ಎದ್ದು ಕಾಣ್ತಾವೆ, ಆ ಸಮಸ್ಯೆಗಳೆಲ್ಲ ಬಗೆಹರಿಸ್ಬೇಕಂತಂದ್ರೆ ನಮ್ಮ ರವಿರೆಡ್ಡಿ ಸರ್, ನಾನು ಅಥವಾ ನಮ್ಮ ಮೇಡಮ್ ಅವ್ರು ಕೂತ್ಕೊಂಡ್ರೆ ಬಗೆಹರಂತದ್ದಲ್ಲ. ಇಲ್ಲಿ ಸೇರಿರುವಂತ ಪ್ರತಿ ವಿದ್ಯಾರ್ಥಿಯು ಒಂದು ಸಂಕಲ್ಪ ಕಟ್ಕೋಬೇಕು. ನಾನು ಓದೋವಾಗ ಶಾಲೆಗಳಿಗಿತ್ತು ಈ ರೀತಿ ಅವ್ಯವಸ್ಥೆಗಳಿತ್ತು, ನಾನು ಮುಂದೆ ಬಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮಕ್ಕಳಿಗೆ ಏನಾದರೂ ಮಾಡ್ಬೇಕನ್ನೋ ಒಂದು ಛಲ ತಮ್ಮಲ್ಲೆಲ್ಲ ಬರಬೇಕು. IAS IPS ಆದ್ರೆ ಅಂತಲ್ಲ, ನಮ್ಮ ಗ್ರಾಮದಲ್ಲಿ ಬರುವಂತ ಸೌಲಭ್ಯಗಳನ್ನ ಸರ್ಕಾರದ ಕಡೆ ಬರೋ ಶಾಲೆ ಆಗತ್ತೆ ಅನ್ನೋದನ್ನ ನೆನಪು ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಮೇಡಮ್ ಅವರು ಎಲ್ಲ ಹೇಳ್ತಾ ಇದ್ರು ಕೊಡುವಂತ ಮನಸ್ಸು ಅಂತ, ನಾನು ಬಹಳ ದೊಡ್ಡ ಕೊಡುಗೆ ಕೊಡ್ತಾ ಇರೋಂತನಲ್ಲ. ಅಪ್ಪ ಅಮ್ಮ ಕಳಿಸಿರುವಂತ ದಾರಿಯಲ್ಲಿ ನಾವೇನೋ ಒಂದು ಹುಟ್ಟಿದ ಮೇಲೆ ಏನೋ ಒಬ್ಬರು ಸಹಾಯ ಮಾಡಬೇಕು ಅನ್ನೋದ್ರೆ ಆ ಸಹಾಯ ಮಾಡೋದನ್ನ ನನ್ನ ಪುಟ್ಟ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ನನ್ನ ದೊಡ್ಡ ಪುಣ್ಯ ಕೆಲಸ ಅನ್ಕೊಳ್ತೀನಿ. ನನ್ನ ಜನ್ಮ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಮೇಡಮ್ ಅವ್ರು ಕಂಡಂತ ಕನಸು, ಅವ್ರ ಕನಸು ಅಷ್ಟೇ, ನನ್ನ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಂತ ಒಂದು ಕನಸು ಕಟ್ಕೊಂಡಿರ್ತಾರಲ್ವಾ? ಅಪ್ಪ ಅಮ್ಮ ಕಟ್ಕೊಂಡಿರ್ತಾರೋ ಗೊತ್ತಿಲ್ಲ, ಮೇಡಮ್ ಅವ್ರಿಗೆ ಒಂದೇ ಖುಷಿ, ನನ್ನ ಹತ್ರ ಓದಿದ ಮಗು ಇವತ್ತು IAS ಆಗಿದ್ದಾರೆ, ಬಹುಶಃ ಮೇಡಮ್ ಅವ್ರು KAS ಅಲ್ಲ ಸರ್, KAS ಮಾಡಿದ್ದಾರೆ. ಅಪ್ಪ ಅಮ್ಮ ಪಡೋ ಖುಷಿಗಿಂತ ಅವ್ರ ಮಾಸ್ಟರ್ಗಳು ತುಂಬಾ ಖುಷಿ ಪಟ್ಟಿರ್ತಾರೆ ಅನ್ನೋ ಒಂದು ಸಂತೋಷ ನನಗೂ ಐತೆ. ಅದೇ ರೀತಿ ಎಲ್ಲರೂ ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಟೀಚರ್ಸ್ಗೆ ಖುಷಿ ಪಡೋವಂಥದ್ದಾಗಲಿ, ಒಳ್ಳೆಯ ಸ್ಥಾನಕ್ಕೆ ಹೋಗ್ರಿ. KAS IAS ಅಥವಾ ಒಂದು ದೊಡ್ಡ ಹಂತಕ್ಕೆ ಹೋಗ್ಬೇಕನ್ನೋದು ಬೇಕಾಗಿಲ್ಲ, ನಮ್ಮನ್ನು ನಾವು ಸಾಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಅನ್ಕೊಳ್ತಾ ಇದ್ದೆ ನಮ್ ಕಡೆ ಯಾಕೆ ಬರ್ತಾ ಇಲ್ಲ, ನಮ್ಗೆ ಇವ್ರ ಫೋನ್ ನಂಬರ್ ಸಿಗ್ತಾ ಇಲ್ವೆ, ಕರಿಬೇಕು ಇವ್ರನ್ನ ಅಂತ ಅನ್ಕೊಂಡಿದ್ದೆ. ಮತ್ತೆ ವಾಟರ್ ಫಿಲ್ಟರ್ಸ್ ಅವ್ರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿ ಸರ್ ನನ್ಗೆ ಸ್ವಲ್ಪ ವಾಟರ್ ಫಿಲ್ಟರ್ಸ್ ಬೇಕು ಅಂತ ಹೇಳಿದ್ದೆ. ಮತ್ತೆ ಸುರೇಶ್ ಸರ್ ಅಂತ ಒಬ್ರು MLA ಇಂದ ಕೊಟ್ಟಿದ್ರು,
ಅವ್ರನ್ನ ಕರ್ಕೊಂಡ್ಬಂದು ಸ್ವಲ್ಪ ಈ ಕಡೆ ಎಲ್ಲ ಕೊಡಿಸಿದೆ ಸರ್, ಬಟ್ ಸರ್ ಅವರು ಫುಲ್ ಆಗಿ ನಾನು ಮಾಡಕ್ ಆಗಿಲ್ಲ ಅದನ್ನ. ಬಟ್ ನಿಮ್ ಕಡೆಯಿಂದ ಆರ್ಕೆ ಫೌಂಡೇಶನ್ ಒಬ್ಬರು ನಾನು ನೀವು ಬಿಡ್ತಾ ಇಲ್ಲ. ಇದು ಯಾವ್ದರ ಒಂದು ಸರ್ವಿಸ್ ಅಂದ್ರೆ ಸರ್, ಒಂದು ಪೆನ್ಸಿಲ್ ಇಲ್ದಿರೋ ಮಕ್ಕಳು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಒಂದು ಪೆನ್ಸಿಲ್ ನಮ್ ಹೆಚ್ಚನ್ಸ್ ಹೆಂಗೆ ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ, ಅವ್ರು ಏನೋ ಒಂದ್ ಕಡೆ ಅವ್ರಿಗೆ ಸಹಾಯ ಮಾಡ್ತಾನೆ ಇರ್ತಾರೆ. ನಮ್ ಹೆಚ್ಚನ್ಸ್ ಆಗ್ಲಿ, ನಮ್ ಕೊಲೀಗ್ಸ್ ಆಗ್ಲಿ, ಎಲ್ಲ ಯಾವ್ದೋ ಒಂದು ನಾವು ಇಲ್ಲಿ ಬಿಡೋ ನನ್ನ ಹತ್ರ ಇದೆ ತಗೋ ಹೋಗೋ ಎರಡು ರೂಪಾಯಿ ತಗೋ ನೀನ್ ತಗೋ ನೀನ್ ತಗೋ. ನಮ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆತರ ಅವ್ರಿಗೆ ಹೆಲ್ಪ್ ಮಾಡ್ತಾ, ಏನೋ ಅವ್ರ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಬಟ್ ಇದು ಎಷ್ಟು ಸಹಾಯ ಆಗತ್ತೆ ಅಂತ ಹೇಳಿದ್ರೆ ಸರ್, ಇದು ದಿಸ್ ಮೈಟ್ ಬಿ ಅ ಸ್ಮಾಲ್ ಇದು ಫೇವರ್ ಅಂತ ನೀವ್ ಅನ್ಕೋಬಹುದು, ಬಟ್ ಇದು ದೊಡ್ಡ ಫೇವರ್ ನಮ್ಮ ಮಕ್ಕಳಿಗೆ. ಆಲ್ ಆರ್ ಫ್ರಮ್ ವೆರಿ ವೆರಿ ಡೌನ್ ಟ್ರಾಡನ್ ಚಿಲ್ಡ್ರನ್. ಸೊ ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡ ನೀವು ಎಲ್ಲಿ ಹಾಕ್ತಾ ಇದ್ದೀರಿ ಅಂತ ಕೇಳಿದ್ರೆ, ಇದನ್ನ ಫ್ರಮ್ ರೂಟ್ ಲೆವೆಲ್ ಆಫ್ ಬ್ರಿಂಗಿಂಗ್ ಚಿಲ್ಡ್ರನ್. ರೂಟ್ ಲೆವೆಲ್ ನೀವೇನ್ ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅವ್ರಿಗೆ ಎಜುಕೇಶನ್ ಕೊಡ್ತಾ ಇದ್ದೀರಿ. ಯಾವ ಕಡೆ ನಿಮ್ ಉದ್ದೇಶ ಇಲ್ಲ, ಬಟ್ಟೆ ಇಲ್ಲ ಅಂದ್ರು ಇಲ್ಲ ಬೇರೆ ಏನೋ ಇಲ್ಲ ಅಂದ್ರು ಒಂದ್ ಮಗು ಹೆಂಗೋ ಒಂದ್ ಸರ್ವೈವ್ ಅಪ್ಪು ಬರತ್ತೆ. ಬಟ್ ಎಜುಕೇಶನ್ ನೀವು ಗನ್ ಶಾಟ್ ಎಲ್ಲಿ ಕೊಡಿದೀರ ಅಂತ ಹೇಳಿದ್ರೆ, ಎಜುಕೇಶನ್ ಯು ಆರ್ ಗಿವಿಂಗ್ ಟು ದಟ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಸರ್. ವಾಟ್ ಯು ಆರ್ ಡೂಯಿಂಗ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್, ಅದ್ ಎಲ್ಲರಿಗೂ ಬರಲ್ಲ ಮನಸ್ಸು, ನಿಮ್ ಬಂದಿದೆ. ದಯವಿಟ್ಟು ಈ ಒಂದು ಸರ್ವಿಸ್ ನ ಕಂಟಿನ್ಯೂ ಮಾಡಿ. ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಅಂಡ್ ಐ ಆಮ್ ಥ್ಯಾಂಕಿಂಗ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಒನ್ ಆಲ್ ಫಾರ್ ಗಿವಿಂಗ್ ಮೀ. ಊಟ ಇಲ್ದಿರ ನಾವು ಜೀವನ ಮಾಡ್ಬೋದು, ಮತ್ತೆ ಏನಿಲ್ಲ ಅಂದ್ರು ನಾವು ಓದ್ಕೋಬಹುದು, ಆದ್ರೆ ನಾವು ಪುಸ್ತಕ ಇಲ್ಲ ಅಂತ ಹೇಳಿದ್ರೆ ನಾವು ಓದಕ್ ಆಗೋದಿಲ್ಲ. ಸೊ ಪುಸ್ತಕ ಅನ್ನೋದು ಬೇಸಿಕ್ ನೀಡ್ ಆಫ್ ಎಜುಕೇಶನ್ ಅಂತ ನಾನು ಭಾವಿಸ್ತೀನಿ. ಸೊ ಅದನ್ನ ಅವರು ನಿಮಗೆ ಕೊಟ್ಟು ನಿಮ್ಮನ್ನ ನಿಮ್ಮಲ್ಲಿ ನಾಳೆ ಒಬ್ರು ದೊಡ್ಡ ವ್ಯಕ್ತಿಗಳಾಗ್ಬೋದು. ಆವಾಗ ಮೋಹನ್ ಕೃಷ್ಣ ಸರ್ ಅವ್ರನ್ನ ಸ್ಮರಿಸ್ಕೋಬಹುದು. ನೀವು ಒಬ್ರು ನಮ್ಗೆ ಈ ತರ ನಮ್ಗೆ ನೀಡಿದ್ರು, ನಮ್ಗೆ ಆ ಬುಕ್ ಇರ್ಲಿಲ್ಲ, ಪೆನ್ ಇರ್ಲಿಲ್ಲ, ಪೆನ್ಸಿಲ್ ಇರಲಿಲ್ಲ, ಬಟ್ ನನ್ಗೆ ಆ ಬೇಸಿಕ್ ನೀಡ್ಸ್ನ ಅವ್ರು ಫುಲ್ಫಿಲ್ ಮಾಡಿದ್ರು ಅಂತ ಹೇಳಿ ನೀವು ಅವ್ರನ್ನ ಸ್ಮರಿಸ್ಕೋಬಹುದು. ಅಟ್ಲೀಸ್ಟ್ ಇಷ್ಟು ಜನ ಇಲ್ಲ ಅಂದ್ರೂ ಒಬ್ಬರಿಬ್ಬರಾದ್ರೂ ಅವ್ರನ್ನ ಸ್ಮರಿಸ್ಕೋಬಹುದು. ನಿಜವಾಗ್ಲೂ ಅದು ಮಾಡ್ತೀರ, ನೀವೆಲ್ಲ ಯಾರೋ ಒಬ್ರು ದೊಡ್ಡ ವ್ಯಕ್ತಿ ಆಗ್ತೀರಾ, ಆ ಆಸೆಯಿಂದ ನಿಮ್ಗೆ ಸರ್ ಅವರು ಇದನ್ನ ಕೊಡ್ತಾ ಇದ್ದಾರೆ. ಇದನ್ನ ಯಾವುದೇ ಒಂದು ನೀವು ದುರುಪಯೋಗ ಮಾಡಬಾರ್ದು. ಪೇಪರ್ಸ್ ಕಿತ್ತೋದು ಇಲ್ಲ ಅಂತ ಹೇಳಿದ್ರೆ ರಾಕೆಟ್ಸ್ ಮಾಡಿ ಬಿಡೋದು ಅವೆಲ್ಲ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಇದರ ಹಿಂದೆ ತುಂಬಾ ಶ್ರಮ ಇದೆ, ಹೌದಲ್ವಾ? ಒಂದು ಪೇಪರ್ ಮಾಡ್ಬೇಕಂತ ಹೇಳಿದ್ರೆ ಅದರ ಹಿಂದೆ ಎಷ್ಟೋ ಶ್ರಮ ಇದೆ. ಸರ್ ಅವರಾಗ್ಲಿ, ಮೋಹನ್ ಕೃಷ್ಣ ಸರ್ ಅವರಾಗ್ಲಿ, ರವಿರೆಡ್ಡಿ ಸರ್ ಅವರು ಎಷ್ಟು ಬ್ಯುಸಿ ಪರ್ಸನ್ಸ್, ಬಟ್ ಇನ್ ಸ್ಪೈಟ್ ಆಫ್ ದ ಬ್ಯುಸಿ ಶೆಡ್ಯೂಲ್ ಅವ್ರು ಬಂದ ಸಂತೋಷದ ವಿಷಯ. ಯಾಕೆಂತಂದ್ರೆ ನಮ್ಗೆ ಕೊಡೋಕೆ ಒಬ್ಬ ಮಗುಗೆ ಹತ್ತು ಮಕ್ಳಿಗೆ ನಾವು ಕೊಡ್ಬೇಕಂತ ಅನ್ಕೊಂಡ್ ಮನ್ಸು ಮಾಡಿದ್ರೆ ಎಷ್ಟೊತ್ತು ಇಲ್ಲ, ಅದ್ರ ಕೊಡೋ ಮನ್ಸು ನಮ್ಗಿಲ್ಲ. ಅವ್ರಿಗೆ ಮನಸ್ಸಿದೆ, ಮೇಡಮ್ ಹೇಳ್ದಂಗೆ ಜನ ದೇವರು ಸ್ವಲ್ಪ ಜನಕ್ಕೆ ಮಾತ್ರ ಅಂದ್ರಲ್ಲ ಅದು ನಿಜನೇ, ಎಲ್ಲಕ್ಕೂ ಆ ಮನಸ್ಸು ಬರೋದಿಲ್ಲ. ಬಹಳ ಉತ್ತಮವಾಗಿರ್ತಕ್ಕಂತ ಮಾತನ್ನ ಆಡಿದ್ರು, ಇಸ್ಕೊಳ್ಳೋರಿರಲ್ಲ, ಕೊಡೋರು ಇರ್ಬೇಕು ಇಸ್ಕೊಳ್ಳೋರು ಇರ್ಬೇಕು, ಆ ತರ ಮಾತನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು. ನಾವು ಸಂಪಾದನೆ ಮಾಡ್ತೀವಿ ಇಲ್ಲ ಅಂತ ಇಲ್ಲ, ಬಟ್ ಕೊಡೋದ್ರಲ್ಲಿ ಏನ್ ಸಂತೋಷ ಇರುತ್ತೆ, ಕೊಡೋರ್ಗೆ ಗೊತ್ತಾಗೋದು. ಬೇರೆ ಬೇರೆ ಜನರು ಬೇರೆ ಬೇರೆ ಮಾತಾಡ್ಬಹುದು, ಆದ್ರೆ ಕೊಡೋರ್ಗೆ ಇರುವಂತಹ ಮನಸ್ತೃಪ್ತಿ, ಆ ಕೊಡುವ ಜನರಿಗೆ ಮುಖದ ಮೇಲೆ ಇರುವಂತಹ ತೃಪ್ತಿ ನೋಡಿದ್ರೆ ಏನೋ ಸ್ವರ್ಗನೇ ನಮ್ಗೆ ಸಿಗ್ದಂಗೆ ನಮ್ಗೆ ಕಾಣಿಸುತ್ತೆ. ಮತ್ತು ದೇವರು ಎಲ್ಲರಿಗೂ ಒಂದು ಕಾರಣಕ್ಕೇನೆ ಈ ಪ್ರಪಂಚಕ್ಕೆ ಕಳಿಸಿರೋದು. ಆದ್ರೆ ಇವಾಗ ಕಲಿಯುಗ ಏನೇನ್ ಆಗ್ಬಾರ್ದು ಅದೆಲ್ಲ ಆಗ್ತಾ ಇರುತ್ತೆ. ಸೊ ಅಂತಹ ಸಮಯಗಳಲ್ಲಿನು ಇಂತಹ ಗುಡ್ ಸಮಾರಿಟನ್ಸ್ ಇರೋದು ನಮ್ಮಂತವ್ರಿಗೆ ತುಂಬಾ ಒಂದು ಪುಣ್ಯ ಕೇಳ್ಕೊಂಡು ಬಂದಿರುವಂತ ಜನರು ನಾವು. ಸೊ ನಿಮ್ ಸರ್ವಿಸ್ ಹಿಂಗೆ ಇರ್ಲಿ ಸರ್. ಗೌರ್ಮೆಂಟ್ ಮಕ್ಕಳು, ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಸ್ಕ್ರಾಪ್ ಆಗಿರುವಂತಹ ಮಕ್ಕಳು, ಮತ್ತು ಮನೆ ಪರಿಸ್ಥಿತಿಗಳು ಪ್ರೈವೇಟ್ ಸ್ಕೂಲ್ಸ್ ಕಲಿಸದೇ ಇರುವಂತಹ ಮಕ್ಕಳೇ ಗೌರ್ಮೆಂಟ್ ಶಾಲೆಗಳಿಗೆ ಬರೋದು. ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ಸ್ ಏನ್ ಕಮ್ಮಿ ಅಂತ ಕೇಳ್ತಾರೆ. ಸೊ ಗೌರ್ಮೆಂಟ್ ಸ್ಕೂಲ್ಸ್ ಅವರೇ ಇದ್ದಾರೆ, ಅಸೋಸಿಯೇಷನ್ ಅವ್ರು ಇದ್ದಾರೆ, ಅವ್ರಿಗೆ ಗೊತ್ತು. ಟೀಚರ್ಸ್ಗೆ ಬೇರೆ ಸ್ಟೇಟ್ ದೇವರ ಪುಣ್ಯ ನಮ್ಗೆ ಸಿಗ್ತಾ ಇದೆ ಸಂಬಳ, ಬಟ್ ಮಕ್ಕಳಿಗೂ ಇವಾಗ ಈ ನಡುವೆ ಸೀರಿಯಲ್ಸ್ ಅವ್ರಿಗೆ ಸಿಗ್ತಾ ಇದೆ. ಸೊ ಇದು ಅವ್ರು ಮಾಡಿರುವಂತಹ ಒಂದು ಪುಣ್ಯ ನೋಡಿ ಮಕ್ಕಳೇ. ಇವಾಗ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಏನ್ ಸಿಗುತ್ತೆ ಅಂದ್ರೆ ನಮ್ಗೆಲ್ಲ ಸಿಗ್ತಾ ಇದೆಯಲ್ಲ, ಯೂನಿಫಾರ್ಮ್ ಸಿಗ್ತಾ ಇದೆ, ಬುಕ್ಸ್ ಸಿಗ್ತಾ ಇದೆ. ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಮಾಡ್ಬೇಕು. ಯಾರ್ಯಾರು ಸರ್ಕಾರಿ ಶಾಲೆಗಳಲ್ಲಿ
ಮಾಡ್ತೀರಾ ಎಲ್ಲರೂ ಮಾಡ್ತೀರಲ್ಲ? ವೆರಿ ಗುಡ್. ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಸರ್, ನಮ್ಮ ಸಮಾಜದಲ್ಲಿ ಆಗಿ ನನ್ನ ಕುಟುಂಬದಲ್ಲಿನೂ ಇದೆ ಸಾಕಷ್ಟು ಮೇಲೆಯಿಂದ ಕೆಳಗಡೆ ತಂದ ಅವ್ರಿಗೆ ಇದು ಕೊಟ್ರೇನೆ ನಾವು ಹೊರಗಡೆ ಬರೋದು ಜನರ ಸೇವೆ ಮಾಡಕ್ಕೆ. ಸೊ ಇಂತಹ ಸಂದರ್ಭದಲ್ಲಿ ಸರ್, ಆನ್ ಬಿಹಾಫ್ ಆಫ್ ಮೈ ಸ್ಕೂಲ್ ಐ ಥ್ಯಾಂಕ್ ಯು, ಆನ್ ಬಿಹಾಫ್ ಆಫ್ ಮೈ ಟೀಚರ್ಸ್ ಅಂಡ್ ಮೈ ಚಿಲ್ಡ್ರನ್ ಹೋಲ್ಡ್ ಹಾರ್ಟೆಡ್ಲಿ ಫಾರ್ ಯುವರ್ ಜನರಸ್ ಸರ್ವಿಸ್. ಪ್ಲೀಸ್ ಕಂಟಿನ್ಯೂ ಅಂಡ್ ವಿ ನೀಡ್ ಯಂಗ್ಸ್ಟರ್ಸ್ ಲೈಕ್ ಯು ಟು ಕಮ್ ಔಟ್ ನಾಟ್ ಓನ್ಲಿ ಇನ್ ದಿಸ್ ಫೀಲ್ಡ್ ಬಟ್ ಇನ್ ಮೆನಿ ಅದರ್ ಫೀಲ್ಡ್ಸ್ ಆಲ್ಸೋ. ವಿ ವಾಂಟ್ ಯು ಟು ಫ್ಲರಿಶ್ ಅಂಡ್ ಇನ್ ಫ್ಯೂಚರ್ ಮೇ ಬಿ ಟಿಲ್ ಆರ್ ಸರ್ವಿಸ್ ಇದರ್ ಆರ್ ಆಫ್ಟರ್ ದಟ್ ಆಲ್ಸೋ ಇವನ್ ಐ ಜಾಯಿನ್ ಇನ್ ಕೇಸ್ ಐ ಗೆಟ್ ಗುಡ್ ಹೆಲ್ತ್ ಅಂಡ್ ಐ ಎಮ್ ಏಬಲ್ ಟು ಸ್ಟೇ ಆಫ್ಟರ್ ರಿಟೈರ್ಮೆಂಟ್ ಐ ಜಾಯಿನ್ ಅಬಿಲಿಟೀಸ್.